100 ಪ್ರಕರಣಗಳೇ ದಾಖಲಾಗಿತ್ತು ಈ ಕೇಸ್ನಲ್ಲಿ ಅದರಲ್ಲಿ ಯುಎಪಿಎ ನಲ್ಲಿ 2 ಎಸ್ಸಿ ಎಸ್ಟಿ ಕೇಸ್ನಲ್ಲಿ 2 ಮಿಕ್ಕಿದ್ದ ಎಲ್ಲ ಐಪಿಎಸ್ ಸೆಕ್ಷನ್ಸ್ ನಲ್ಲಿ ಆಗಿತ್ತು ಐಪಿಸಿ ಸೆಕ್ಷನ್ ನಲ್ಲಿ ಎಷ್ಟು ಕೇಸಸ್ ರಿಜಿಸ್ಟರ್ ಆಗಿತ್ತು ಇನ್ ಆಲ್ ದಿ ಕೇಸಸ್ ಬೇಲ್ ಹ್ಯಾಸ್ ಬೀನ್ ಗ್ರಾಂಟೆಡ್ ಅಂಡ್ ಶ್ಯೂರಿಟೀಸ್ ಹ್ಯಾಸ್ ಬೀನ್ ಗಿವನ್ ಅಬೌಟ್ 400 ಜನ ಅಬೌಟ್ 400% ಹ್ಯಾವ್ ಬೀನ್ ಆಲ್ರೆಡಿ ರಿಲೀಸ್ಡ್ ಔಟ್ ಆಫ್ 500 ಜನ ಅರೆಸ್ಟ್ ಆಗಿದ್ರು 500 ಜನದಲ್ಲಿ 400 ಜನ ರಿಲೀಸ್ ಆಗಿದ್ದಾರೆ ಆ 400 ಜನರಲ್ಲಿ ಸುಮಾರು 200 ಜನಕ್ಕಿಂತ ಅಬೌಟ್ 214% ಗೆ ಸೆಕ್ಯುಲರ್ ಅಡ್ವೊಕೇಟ್ ಫರ್ಮ್ನವರು ಜಮಾನತ್ತು ಅರೇಂಜ್ಮೆಂಟ್ ಮಾಡಿ ಅವರಿಗೆ ರಿಲೀಸ್ ಮಾಡಿದ್ದಾರೆ ಶ್ಯೂರಿಟೀಸ್ 1841 ಶ್ಯೂರಿಟೀಸ್ ನಾವು ಕೊಟ್ಟಿದ್ದೀವಿ ಮಿಕ್ಕಿದ್ದು ಸುಮಾರು 200 ಜನಗೆ ಅವರ ಮನೆಯವರು ಅವರು ಪರ್ಸನಲ್ ಶ್ಯೂರಿಟೀಸ್ ಕೊಟ್ಟು ಅವರು ಬಿಡುಗಡೆ ಮಾಡ್ಕೊಂಡಿದ್ದಾರೆ ಇನ್ನೊಂದು ಪ್ರಶ್ನೆ ಇದೆ ಈಗ ತಾವು ಈ ಒಂದು 1841 ಜನರನ್ನು ಬಿಡಿಸ್ತಾ ಇದ್ದೀರಾ ಇದು ಒಂದು ದೊಡ್ಡ ಹಣ ಸಹಾಯ ಬೇಕಾಗುತ್ತೆ ನೋಡಿ ವಕೀಲರ ಸಂಘನವರು ನಮ್ಮ ಸರ್ವಿಸ್ ಕೊಡ್ತಾ ಇದ್ದೀವಿ ಆ ಶ್ಯೂರಿಟೀಸ್ ದುಡ್ಡು ವ್ಯವಸ್ಥೆ ಹಜರತ್ ಅಮೀರ್ ಶರೀಯತ್ ಅವರ ಇದರಲ್ಲಿ ಅವರ ಲೀಡರ್ಶಿಪ್ ದಲ್ಲಿ ಸುಮಾರು ಕಾಂಗ್ರೆಸ್ ರಿಜಿಸ್ಟ್ರೇಚರ್ಸ್ ಅದರಲ್ಲಿ ಜಮೀರ್ ಅಹಮದ್ ಆಗಲಿ ನಸೀರಾಮ ಸಾಹೇಬ್ ಆಗಲಿ ಜಾರ್ ಸಾಹೇಬ್ ಆಗಲಿ ಇವರು ಎಲ್ಲ ಸೇರಿ ಇವರು ಕೃಷ್ಣ ಬೈರೇಗೌಡರು ಭರತಿ ಸುರೇಶ್ ಸಾಹೇಬರು ದಿನೇಶ್ ಗುಂಡೂರಾವ್ ಸಾಹೇಬರು ಕೃಷ್ಣಪ್ಪ ಸಾಹೇಬರು ಇವರೆಲ್ಲ ಈ ಶ್ಯೂರಿಟೀಸ್ಗೆ ಸಹಾಯ ಮಾಡೋಕ್ಕೆ ಅವರೆಲ್ಲ ಸಹಾಯ ಮಾಡಿದ್ದಾರೆ ಅವರೆಲ್ಲ ಸಹಾಯದಿಂದ ಈ ಜನಗೆ ನಾವು ರಿಲೀಸ್ ಮಾಡಿದ್ವಿ ಅದರ ಅರ್ಥ ಅಂದರೆ ಬರೀ ಸರ್ಕಾರಿ ಫೀಸ್ಗಳು ಎಷ್ಟಿದೆ ಅದು ಮಾತ್ರ ಕಟ್ಟಾದ್ರೆ ತಾವು ಯಾವುದು ಹಣ ತಗೊಳ್ತಾ ಇಲ್ಲ ಅಂತ ಇಲ್ಲ ನಾವು ಅಡ್ವೊಕೇಟ್ ನಮ್ಮ ಸರ್ವಿಸ್ಗೆ ನಾವು ಒಂದು ಪೈಸ ನಾವು ತಗೊಂಡಿಲ್ಲ ನಾವು ತಗೊಳ್ತಾ ಇಲ್ಲ ನಮ್ಮದು ಸರ್ವಿಸಸ್ ಎಲ್ಲ ಫ್ರೀ ಸರ್ವಿಸಸ್ಸು ಬೇರೆ ಶ್ಯೂರಿಟೀಸ್ದು ಅರೇಂಜ್ಮೆಂಟ್ ಮಾಡೋಕ್ಕೆ ಅವ್ರಿಗೆ ಇದು ಏನಿದೆ ಆ ಶ್ಯೂರಿಟೀಸ್ ಅರೇಂಜ್ಮೆಂಟ್ ಅವ್ರು ಮಾಡಿದ್ದಾರೆ ನಾಳೆ ನಾಳೆದು ಒಂದೆರಡು ದಿವಸದಲ್ಲಿ ಬಿಕಾಸ್ ಆಫ್ ಟೆಕ್ನಿಕಲ್ ಪ್ರಾಬ್ಲಮ್ ಆ ಕೋರ್ಟ್ನಲ್ಲಿ ಸ್ವಲ್ಪ ಸರಿಯಾಗಿ ಕೋರ್ಟು ಕೆಲಸ ಮಾಡ್ತಾ ಇರಲಿಲ್ಲ ಓನ್ಲಿ ಹಾಫ್ ಸ್ಟಾಫ್ ಈಸ್ ವರ್ಕಿಂಗ್ ಅದರಿಂದ ಡಿಲೇ ಆಗ್ತಾ ಇದೆ ಅದರ್ವೈಸ್ ಅದು ಎಸ್ ಸಿ ಎಸ್ ಟಿ ಕೇಸಸ್ನಲ್ಲಿ 1ನೇ ತಾರೀಕಿಗೆ ಅದು ಅಬ್ಜೆಕ್ಷನ್ಸ್ಗೆ ಬರ್ತಾ ಇದೆ ಆ ಅಬ್ಜೆಕ್ಷನ್ಸ್ನಲ್ಲಿ ಹೈಕೋರ್ಟ್ನಿಂದ ಕಂಪ್ಲೇನೆಂಟ್ನಲ್ಲಿ ಒಂದು ಕೇಸ್ನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಕಂಪ್ಲೇಂಟ್ ಇದ್ದಾರೆ ಇನ್ನೊಂದು ಕೇಸ್ನಲ್ಲಿ ಬೇರೆಯವರಿದ್ದಾರೆ ಆ ಕಂಪ್ಲೇನೆಂಟ್ದು ಅವ್ರದ್ದು ಏನೇನು ಅಬ್ಜೆಕ್ಷನ್ಸ್ ಇದೆಯಾ ಅಂತ ಹೈಕೋರ್ಟ್ ಕೇಳಿದೆ ಅದಕ್ಕೆ ನಾವು ಅಖಂಡ ಶ್ರೀನಿವಾಸ ಮೂರ್ತಿಗೆ ಅವ್ರಿಗೂ ಕರೆದು ತಾವು ತಮ್ಮಿಂದ ಏನು ಅಬ್ಜೆಕ್ಷನ್ ಇದೆ ಇಲ್ವೋ ಸ್ವಲ್ಪ ಹೇಳಿ ಅದರ ಬಗ್ಗೆ ಅವ್ರಿಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ನಾವು ಅವ್ರಿಗೆ ಕರೆಸ್ತಾ ಇದ್ದೀವಿ ನೋಡೋಣ ಅವ್ರು ಬರ್ತಾರೋ ಇಲ್ಲ ಕೊಟ್ಟಿದ್ದಾರೆ ಅವ್ರ ಆಶ್ವಾಸನೆ ನಮಗೂ ಕೊಟ್ಟಿದ್ದಾರೆ ಮೋರ್ ಓವರ್ ಜಮೀರ್ ಅಹಮದ್ ಅವರಿಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ನಸೀರ್ ಅಹಮದ್ ಸಾಹೇಬರು ಅವ್ರಿಗೂ ನಾವು ಕರ್ಕೊಂಡು ಬರ್ತೀವಿ ಒಂದು ಮೀಟಿಂಗ್ ಅವ್ರ ಜೊತೆಯಲ್ಲಿ ಮಾಡ್ಕೊಳ್ಳೋಣ ಅದು ಹೈಕೋರ್ಟ್ನಲ್ಲಿ ಅಬ್ಜೆಕ್ಷನ್ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿಬಿಟ್ಟು ನಾಳೆದು ಒಂದು ಮೀಟಿಂಗ್ ಕರೆದಿದ್ದೀವಿ